ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಸ್ವಾಗತ ತಮ್ಮ ಚಾನಲ್ಗೆ. ನೀವು ನೋಡ್ತಿರೋ ಹಾಗೆ ನಾನು ಅಲ್ಲಿ ಒಂದು ಆಂಧ್ರ ಸ್ಟೈಲ್ನಲ್ಲಿ ಮಟನ್ ಕರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಟೇಸ್ಟಿ ಹಾಗೆ ಈಸಿಯಾಗಿ ಇದನ್ನು ಮಾಡ್ಬೋದು. ಇದನ್ನು ಒಂದು ಸರಿ ಮಾಡಿದ್ರೆ ನೀವು ಪದೇ ಪದೇ ಮಟನ್ ಕರಿನ ಇದೇ ಥರ ಮಾಡ್ತೀರಾ. ತುಂಬಾ ಟೇಸ್ಟಿ ಹಾಗೆ ಈಸಿಯಾಗಿರುತ್ತೆ. ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ನೋಡೋಣ. ನಾನು ಒಂದು ಕುಕ್ಕರನ್ನು ಬಿಸಿ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಕಾಯ್ದಾದಮೇಲೆ ಮಟನ್ ಒಂದು ಕೆ ಜಿಯಷ್ಟು ಮಟನ್ ಇದೆ, ಇದನ್ನು ನಾನು ಹಾಕ್ಕೊಳ್ತಿದ್ದೀನಿ ಎಣ್ಣೆಯಲ್ಲಿ ಡೈರೆಕ್ಟಾಗಿ. ಮಟನ್ ಹಾಕ್ಕೊಂಡು ಸ್ವಲ್ಪ ಇದು ಹಸಿ ಇದೆಯಲ್ಲ ಮೇಲ್ಗಡೆ ಲೇಯರು, ಪೂರ್ತಿಯಾಗಿ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಲೋ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಲ್ಲ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟು ಬೇಯಿಸ್ಕೊಳ್ಳಿ. ಹಾಗೆ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಿದ್ದೀನಿ. ನೋಡ್ತಿರ್ಬೋದು ಇವಾಗ ಮಟನ್ ಒಂದು ಲೇಯರ್ ಚೆನ್ನಾಗಿ ಬೆಂದಿದೆ. ಅದು ಹಸಿ ಕಲರ್ ಏನಿರುತ್ತೆ ಅದೆಲ್ಲ ಪೂರ್ತಿಯಾಗಿ ಫ್ರೈ ಆಗಿರುವಂಥದ್ದಾಗಬೇಕು. ನೀವು ಹಾಗೆ ಮಟನನ್ನು ಹಾಕಿ ಹಸಿ ಮಟನ್ ಮೇಲೆ ನೀರು ಹಾಕಿ ಬೇಯಿಸಿದ್ರೆ ಅದು ಹಸಿ ವಾಸನೆ ಹಾಗೆ ಇರುತ್ತೆ ಕರಿನಲ್ಲಿ. ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಇವಾಗ ಇದು ನಾಲ್ಕರಿಂದ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ನಾನು ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಇದಕ್ಕೆ ಒಂದು 2 ಇಂಚಿನಷ್ಟು ಚಕ್ಕೆ, ಒಂದು 4-5 ಲವಂಗ, ಹಾಗೆ ಒಂದು 4 ಏಲಕ್ಕಿ, ಮೆಣಸಿನಕಾಳು 1 ಸ್ಪೂನಷ್ಟು, ಹಾಗೆ ಸೋಂಪು 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಸೊ 1 ಕೆಜಿ ಆಗಿರೋದ್ರಿಂದ 1 ಸ್ಪೂನನ್ನ ಬಳಸ್ತಿದ್ದೀನಿ. ನೀವು ಕಡಿಮೆ ಆದರೆ ಕಡಿಮೆ 1/2 ಟೀಸ್ಪೂನಷ್ಟು ಬಳಸ್ಕೊಳ್ಳಿ. ಒಂದು 2 ಸ್ಪೂನಷ್ಟು ಧನಿಯಾ ಬೀಜ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸಿಯೋ ಥರ ಫ್ರೈ ಮಾಡಲಿಕ್ಕೆ ಹೋಗ್ಬಿಡಿ, ಸ್ವಲ್ಪ ಜಸ್ಟ್ ಫ್ರೈ ಆದರೆ ಸಾಕು. ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಇದೇ ಮಿಕ್ಸರ್ ಜಾರ್ಗೆ 1 ಇಂಚಿನಷ್ಟು ಶುಂಠಿ ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. 1-2 ಈರುಳ್ಳಿ ಹಾಗೆ 1-2 ಟೊಮೆಟೊ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ 1 ಮುಷ್ಟಿಯಷ್ಟು ನೋಡ್ತಿರ್ಬೋದು ಇಲ್ಲಿ, ಇಷ್ಟು ಒಣ ಕೊಬ್ಬರಿನ ಹಾಕ್ಕೊಳ್ತಿದ್ದೀನಿ. ಇದನ್ನು ನುಣ್ಣಗೆ ನೀರು ಹಾಕಿ ರುಬ್ಕೊಂಡು ಬರೋಣ. ಸೊ ಇವಾಗ ಮಟನ್ ನೋಡ್ತಿರ್ಬೋದು ಚೆನ್ನಾಗಿ ಒಂದು 5 ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ. ಇದನ್ನು ಸೈಡಲ್ಲಿ ಎತ್ತಿಟ್ಟು ಇನ್ನೊಂದು ಪಾತ್ರೆಯನ್ನು ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. 1 ಟೀಸ್ಪೂನಷ್ಟು ಸೋಂಪನ್ನು ಹಾಕ್ಕೊಳ್ತೀನಿ. ಸೋಂಪು ಹಾಕೋದ್ರಿಂದ ಮಟನ್ ಕರಿ ಟೇಸ್ಟು ಎಕ್ಸ್ಟ್ರಾ ಆಗುತ್ತೆ, ಜಾಸ್ತಿ ಆಗುತ್ತೆ. 1 ಮೀಡಿಯಮ್ ಸೈಜ್ ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಅಂತ ಹಾಕೋದು, ಹಾಕ್ತಾಯಿದ್ರು ಏನು ತೊಂದರೆ ಇಲ್ಲ. 1 ಟೇಬಲ್ಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ. 1-2 ಹಸಿಮೆಣಸಿನ್ಕಾಯಿ ಬೇಕಿದ್ದರೆ ಹಾಕ್ಕೊಳ್ಳಿ. ಈ ಥರ ಎಣ್ಣೆನಲ್ಲಿ ಖಾರದ ಪುಡಿ ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಈ ಮಸಾಲೆ ಏನಿದೆ ರುಬ್ಕೊಂಡು ಇಟ್ಕೊಂಡಿರೋದು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಮಸಾಲೆ ಹಾಕ್ಕೊಂಡು ಮೀಡಿಯಮ್ ಲೋ ಫ್ಲೇಮ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಮಸಾಲೆ ಆಗಿರೋದ್ರಿಂದ 1-2 ನಿಮಿಷನಾದರೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು, ಇಲ್ಲಾಂದರೆ ಹಸಿ ವಾಸನೆ ಹಾಗೆ ಇರುತ್ತೆ. ಮುಚ್ಚಳ ಮುಚ್ಚಿ 1-2 ನಿಮಿಷ ಬಿಡ್ತೀನಿ. ಸೊ ಇವಾಗ ನೀವು ನೋಡ್ತಿರ್ಬೋದು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ, ಮೇಲ್ಗಡೆ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬೇಯಿಸಿಟ್ಕೊಂಡಿರುವಂಥ ಮಟನನ್ನು ಹಾಕ್ಕೊಳ್ಳಿ. ಇದಕ್ಕೇ ಮಟನ್ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇನ್ನೊಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಏನಿರುತ್ತೆ ಇದು ಮಟನ್ ಕರಿನಲ್ಲಿ ಬಿಟ್ಕೊಳ್ಳುತ್ತೆ, ಆವಾಗ ನಿಮಗೆ ಟೇಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಇವಾಗ ನೋಡ್ತಿರ್ಬೋದು 2 ನಿಮಿಷ ಬಿಟ್ಟಿದ್ದೆ, ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಮಟನ್ ಕರಿ ರೆಡಿಯಾಗಿದೆ. ನಿಮ್ಮ ಹತ್ರ ಪುದೀನ ಸೊಪ್ಪಿದ್ರೆ ಪುದೀನ ಸೊಪ್ಪನ್ನು ಬಳಸಿ, ತುಂಬ ಟೇಸ್ಟಿಯಾಗಿ ಫ್ಲೇವರ್ಡಾಗಿ ಬರುತ್ತೆ. ಕೊನೆಯದಾಗಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ನೀವು ರೋಟಿ ಚಪಾತಿ ಯಾವುದ್ರ ಜೊತೆ ಬೇಕಿದ್ದರೂ ಸರ್ವ್ ಮಾಡ್ಕೊಳ್ಬೋದು. ದೋಸೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ, ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತಿ, ಹಾಗೆ ನನ್ನ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.